ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಮತ್ತೊಂದು ವಾರ ಪ್ರಾರಂಭ ಆಯಿತು. ಹೌದು, ಈ ವಾರದಲ್ಲಿ ನಮ್ಮ ಜೀವನ ಹೇಗಿರುತ್ತೆ, ಏನಾದರೂ ಬದಲಾವಣೆ ಬರಬಹುದಾ, ಅಕಸ್ಮಾತ್ ಏನಾದರೂ ಕೂಡ ಉತ್ತಮವಾದಂತಹ ದಿನಗಳನ್ನು ನೋಡೋದಕ್ಕೆ ಅವಕಾಶ ಆಗತ್ತಾ? ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ನಿರೀಕ್ಷೆ ಇದ್ದೇ ಇರುತ್ತೆ. ಆ ನಿರೀಕ್ಷೆಯಲ್ಲಿಯೇ ಮುಂದಿನ ದಿನ ಬಹುಶಃ ಒಳ್ಳೆಯ ದಿನ ಬರುತ್ತೆ ಬರುತ್ತೆ ಅನ್ನೋದರ ಆಶಾಭಾವದಲ್ಲಿಯೇ ಮನುಷ್ಯ ಜೀವನವನ್ನು ಒಂದು ರೀತಿ ಸುಗಮವಾಗಿ ಕಳೆಯೋದಕ್ಕೆ ಅವಕಾಶ ಆಗುವಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಈ ವಾರದಲ್ಲಿ ಈ 12 ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ. ಈ ಜುಲೈ 22ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೆ ಈ 7 ದಿವಸಗಳಲ್ಲಿ ಬರತಕ್ಕಂತಹ ಫಲಾಫಲಗಳು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವಾರ ಬಹಳ ಉತ್ತಮವಾಗಿಯೇ ಪ್ರಾರಂಭವಾಗುತ್ತೆ. ಬಹಳ ಚೆನ್ನಾಗಿದೆ ಅಂತಲೇ ನೀವು ಧೈರ್ಯವಾಗಿ ಈ ವಾರವನ್ನು ನೀವು ಪ್ರಾರಂಭವನ್ನು ಮಾಡ್ತೀರಾ. ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾದಂತಹ ಧನಲಾಭ ಆಗುವಂತಹ ಅವಕಾಶಗಳು ಈ ವಾರದಲ್ಲಿ ನಿಮಗೆ ಕಂಡು ಬರ್ತಾ ಇದೆ. ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ, ಅಂತಹವರಿಗೆ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಇರತಕ್ಕಂಥದ್ದು, ಹಳೆಯ ಕೆಲಸವನ್ನು ತಕ್ಷಣದಲ್ಲಿಯೇ ಮುಗಿಸಬೇಕಾಗುವಂತಹ ಒಂದು ಒತ್ತಡ ನಿಮಗೆ ನಿಮ್ಮ ಮೇಲೆ ಬರ್ತಕ್ಕಂಥದ್ದು, ನಿಮ್ಮ ಸಹೋದ್ಯೋಗಿಗಳಿಂದ ಅದಕ್ಕೆ ಒಂದು ರೀತಿಯ ಉತ್ತಮ ಪ್ರತಿಕ್ರಿಯೆ ಸಿಕ್ಕದಿರಾ, ನೀವೊಬ್ಬರೇ ಸಿಕ್ಕಾಕ್ಕೊಂಡು ಒದ್ದಾಡುವಂತಹ ಕೆಲವು ಪ್ರಸಂಗಗಳು ಈ ಒಂದು ಮೇಷರಾಶಿಯ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬರುವ ಲಕ್ಷಣ ಇರುವಂಥದ್ದು. ಆದರೆ ಈ ಬೇರೆ ರೀತಿಯ ವ್ಯಾಪಾರ ವ್ಯವಹಾರ ಮಾಡೋರಿಗೆಲ್ಲರೂ ಕೂಡ ಬಹಳ ಅನುಕೂಲಕರವಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುವಂತಹ ಲಕ್ಷಣಗಳು ಕೂಡ ಇರೋದರಿಂದ ಆ ನಿಟ್ಟಿನಲ್ಲಿ ತಕ್ಷಣದಲ್ಲಿ ನೀವು ವೈದ್ಯರನ್ನು ಸಂಪರ್ಕ ಮಾಡೋದು ತುಂಬ ಕ್ಷೇಮಕರವಾಗುವಂಥದ್ದು. ಮತ್ತು ವಾರಾಂತ್ಯದಲ್ಲಿ ಸ್ವಲ್ಪ ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂಥದ್ದು, ಮನೆಯಲ್ಲಿ ಯಾವುದಾದರೂ ಶುಭ ಕೆಲಸಕ್ಕಾಗಿ ನೀವು ಮಾತುಕತೆಗಳನ್ನು ಆಡುವಂಥದ್ದು, ಇವೆಲ್ಲವೂ ಕೂಡ ಕಂಡುಬರುವಂತಹ ಲಕ್ಷಣ ಇರುವಂಥದ್ದು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಹಿಂದಿನ ವಾರದಲ್ಲಿ ಅನೇಕ ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿರುವಂಥದ್ದನ್ನೆಲ್ಲ ಈ ವಾರದಲ್ಲಿ ನೀವು ಪೂರೈಸುವ ಲಕ್ಷಣಗಳು ಕಂಡುಬರುತ್ತೆ. ಹಾಗಾಗಿ ವಾರದಲ್ಲಿ ಸ್ವಲ್ಪ ಪ್ರಾರಂಭದಲ್ಲಿ ಕೆಲಸ ಜಾಸ್ತಿಯಾಗಿದ್ದರೂ ಕೂಡ ವಾರಾಂತ್ಯದ ಹೊತ್ತಿಗೆ ಎಲ್ಲವೂ ಕೂಡ ಸುಗಮವಾಗಿ ಆಗುತ್ತೆ, ತುಂಬ ಸಮಾಧಾನಕರವಾಗಿ ಕಂಡುಬರುವಂತಹ ಅವಕಾಶಗಳು ಇರುವಂಥದ್ದಿದೆ. ಜೊತೆಗೆ ಯಾರಾದರೂ ಕೂಡ ಉದ್ಯೋಗಾರ್ಥವಾಗಿ ವಿದೇಶಕ್ಕೆ ಪ್ರಯತ್ನಗಳು ಹಿಂದಿನಿಂದ ನಡೀತಾ ಇದ್ದದ್ದೇ ಆದರೆ ನೀವು ಹತ್ತಿರದಲ್ಲಿಯೇ ವಿದೇಶಕ್ಕೆ ಹೋಗುವಂತಹ ಎಲ್ಲ ಒಂದು ಅವಕಾಶಗಳು ಕೂಡ ಈ ವಾರದಲ್ಲಿ, ಅದಕ್ಕೆ ಬೇಕಾಗುವ ಪೇಪರ್ಸ್ ಎಲ್ಲ ರೆಡಿ ಆಗೋದು, ಈ ರೀತಿ ಕೆಲಸಗಳೆಲ್ಲವೂ ಕೂಡ ಈ ವಾರದಲ್ಲಿ ಆಗುವಂತಹ ಲಕ್ಷಣ ನಿಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ಈ ವೃಷಭ ರಾಶಿಯವರ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂತಹ ಒಂದು ಅವಕಾಶಗಳು ಬರುವಂಥದ್ದು, ಅವರು ಹೆಚ್ಚಿನ ಒಂದು ವಿದ್ಯಾರ್ಜನೆಯಲ್ಲಿ ತೊಡಗುವಂಥದ್ದು, ಇವು ಎಲ್ಲವೂ ಕೂಡ ಕಂಡು ಬರತಕ್ಕಂಥದ್ದು ಇದೆ. ಆದರೆ ಒಂದೇ ಸಮಸ್ಯೆ ಅಂತ ಹೇಳಿದ್ರೆ, ನಿಮಗೆ ಸ್ವಲ್ಪ ಉದರದ ನೋವು ಅಂದರೆ ಹೊಟ್ಟೆಯ ನೋವಿನಿಂದ ಸ್ವಲ್ಪ ಬಳಲುವಂತಹ ಪರಿಸ್ಥಿತಿಗಳು ಕಂಡುಬರುತ್ತೆ. ಹಾಗಾಗಿ ಊಟ ಉಪಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿದರೆ ಸಾಕು, ಬೇರೆ ಎಲ್ಲವೂ ಕೂಡ ಚೆನ್ನಾಗಿಯೇ ಇರುವಂತೆ ಇದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರದ ಪ್ರಾರಂಭದಲ್ಲಿ ಒಳ್ಳೆಯ ಹಣಕಾಸಿನ ಒಂದು ವ್ಯವಹಾರ ಚೆನ್ನಾಗಿ ಆಗುತ್ತೆ, ಜೊತೆಗೆ ನಿಮಗೆ ಆದಾಯ ಹೆಚ್ಚಾಗಿ ಬರುವಂತಹ ಅವಕಾಶ ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಯಾವ ಈ ಮಿಥುನ ರಾಶಿಯವರ ಮಡದಿಯರು ಚಿನ್ನವನ್ನು ಖರೀದಿಯನ್ನು ಮಾಡತಕ್ಕಂತಹ ಯೋಗ ನಿಮ್ಮ ಪಾಲಿಗೆ ಸಿಗ್ತಾ ಇದೆ. ಇನ್ನು ಬೆಟ್ಟದ ಮೇಲಿರತಕ್ಕಂತಹ ಯಾವುದಾದರೂ ದೇವತಾ ದರ್ಶನವನ್ನು ಮಾಡೋದಕ್ಕೆ ನೀವು ಹೋಗುವಂತಹ ಪ್ರಸಂಗಗಳು ಕೂಡ ಕಂಡುಬರುವಂತೆ ಇದೆ. ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ಯೋಗ ಇದೆ, ಅದರಲ್ಲೂ ಕೂಡ ಉದ್ಯೋಗಾರ್ಥವಾಗಿ ಅಥವಾ ವ್ಯವಹಾರಿಕವಾಗಿ ನೀವು ವಿದೇಶಕ್ಕೆ ಹೋಗುವಂತಹ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿಯೂ ಕೂಡ ನಿಮಗೆ ಹೆಚ್ಚಿನ ಹಣದ ಆದಾಯ ಆಗುವ ಅವಕಾಶ ಇದೆ. ರಾಜಕೀಯದಲ್ಲಿರ್ತಕ್ಕಂಥವರು ರಾಜಕಾರಣಿಗಳಿಗೆ ಸ್ಥಾನ ಪಲ್ಲಟವಾಗುವಂತಹ ಅವಕಾಶಗಳು ಕೂಡ ಕಂಡುಬರುವಂತಹ ಲಕ್ಷಣಗಳು ಇದೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಕೆಲವರಿಗೆ ತುಂಬ ಉತ್ತಮವಾಗುವಂತೆ ಇದೆ, ಕೆಲವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರುವಂತೆ ಇದೆ. ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಸಾಕಷ್ಟು ಉತ್ತಮವಾದಂತಹ ಫಲಗಳನ್ನು ನೋಡುವಂತಹ ಯೋಗ ನಿಮ್ಮ ಪಾಲಿಗಿದೆ. ಕಟಕ ರಾಶಿಯ ವ್ಯಾಪಾರ ವ್ಯವಹಾರ ಮತ್ತು ಉದ್ಯೋಗದಲ್ಲಿರೋರು ಎಲ್ಲರಿಗೂ ಕೂಡ ಈ ವಾರ ಅಧಿಕವಾದಂತಹ ಧನಲಾಭ ಆಗುವಂತೆ ಇರತಕ್ಕಂಥದ್ದು. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಏನಾದರೂ ನಿಂತು ಹೋಗಿದ್ದರೆ ಅವರಿಗೆ ಸಿಕ್ಕುವಂತಹ ಯೋಗ ಇದೆ.
ನಿರುದ್ಯೋಗಿಗಳು ಯಾರಾದರೂ ಇದ್ದರೆ ಅಥವಾ ಯಾರಾದರೂ ಕೂಡ ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇರೋವಂಥವ್ರಿದ್ದರೆ ಈ ಸೆಮಿ ಗೌರ್ಮೆಂಟ್ ಆರ್ಗನೈಸೇಷನ್ಸು ಇಂಥ ಕಡೆ ಎಲ್ಲವೂ ಕೂಡ ನಿಮಗೆ ಉದ್ಯೋಗ ಸಿಕ್ಕಿದರೂ ಕೂಡ ಸಿಕ್ಕೋದಕ್ಕೆ ತುಂಬ ಅವಕಾಶ ಇದೆ. ಸ್ವಲ್ಪ ಸರಿಯಾದ ಪ್ರಯತ್ನವನ್ನು ಮಾಡಿ ಈ ವಾರದಲ್ಲಿ ನಿಮಗೆ ಉತ್ತಮ ಉದ್ಯೋಗ ಅವಕಾಶ ನಿಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ಮತ್ತು ವಿವಾಹಕ್ಕಾಗಿ ಪ್ರಯತ್ನ ಪಡ್ತಾ ಇರತಕ್ಕಂಥವ್ರಿಗೆ ಕೂಡ ಈ ವಾರದಲ್ಲಿ ಸ್ವಲ್ಪ ನೀವು ಪ್ರಯತ್ನವನ್ನು ಮುಂದುವರಿಸಬಹುದಾಗಿದೆ. ಒಟ್ಟಾರೆ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ವಾರದ ಪ್ರಾರಂಭವೇ ಕೌಟುಂಬಿಕವಾಗಿ ಸಮಸ್ಯೆಗಳು ಶುರುವಾಗುವಂತಹ ಲಕ್ಷಣಗಳಿದೆ. ಸ್ವಲ್ಪ ಮನೆಯಲ್ಲಿ ಕಲಹಗಳು, ಕಿರಿಕಿರಿಗಳು, ಯಾರೋ ಊರಿನಿಂದ ಬರ್ತಾರೆ, ಅವರು ಮನೆಯಲ್ಲಿಯೇ ಉಳಿತಾರೆ, ಈ ರೀತಿ ಎಲ್ಲ ಸಮಸ್ಯೆಗಳು ಕೂಡ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ಯಾವುದೋ ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಹೋಗ್ತೀರಿ, ಅದು ಚೆನ್ನಾಗಿ ಪ್ರಾರಂಭದಲ್ಲಿಯೇ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂಥದ್ದು ಅಥವಾ ಸಣ್ಣ ಪುಟ್ಟ ನಷ್ಟಗಳು ಸಂಭವಿಸುವಂಥದ್ದು ಈ ರೀತಿ ಎಲ್ಲ ಆಗುವಂತಹ ಅವಕಾಶ ಇರೋದ್ರಿಂದ ಸಿಂಹರಾಶಿಯವರು ಸ್ವಲ್ಪ ಹೆಚ್ಚಿನ ಜಾಗರೂಕರಾಗಿರಬೇಕು. ಮತ್ತು ಯಾವುದಾದರೂ ಕಾನೂನಿನ ತೊಡಕಿಗೆ ಸಿಕ್ಕಿ ಹಾಕಿಕೊಳ್ತಕ್ಕಂಥದ್ದು ಈ ರೀತಿ ಎಲ್ಲವೂ ಕೂಡ ಅವಕಾಶ ಇರೋದ್ರಿಂದ ನೀವು ಮನೆಯನ್ನು ಬಿಡೋದಕ್ಕೆ ಮುಂಚೆಯೇ ಸ್ವಲ್ಪ ಯಾವ ನಿಮಗೆ ಇಚ್ಛಿತ ದೈವ ಇರುತ್ತೆ ಅದನ್ನು ಪ್ರಾರ್ಥನೆಯನ್ನು ಮಾಡಿ ಹೊರಗಡೆ ಹೋಗೋದು ತುಂಬ ಕ್ಷೇಮಕರವಾಗುತ್ತೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ವಾರ ಬಹಳ ಸೊಗಸಾಗಿದೆ. ಯಾಕೆ ಅಂದರೆ ನಿಮಗೆ ಅಧಿಕವಾದಂತಹ ಆದಾಯ ಬರುವಂತೆ ಇದೆ, ಕೌಟುಂಬಿಕವಾಗಿಯೂ ಕೂಡ ಸಂತೋಷ ಸಮಾಧಾನ ಸಿಕ್ಕುವಂತೆ ಇದೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬಹಳ ಉತ್ತಮವಾದಂತಹ ಪ್ರಗತಿಯನ್ನು ತೋರಿಸ್ತಾರೆ, ಅದರಿಂದ ನಿಮಗೆ ತುಂಬ ಸಂತೋಷಕರವಾಗುವಂತಹ ಲಕ್ಷಣಗಳಿದೆ. ಇದಕ್ಕಿಂತ ಇನ್ನೇನು ಬೇಕ್ರಿ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾ ಇದ್ದಾರೆ ಅಂದರೆ ತಂದೆ ತಾಯಿಗೆ ಬಹುಶಃ ಕೋಟಿ ಕೊಟ್ಟಿದ್ದಕ್ಕಿಂತ ತೃಪ್ತಿ ಕೊಡ್ತಕ್ಕಂಥದ್ದು, ಆ ಒಂದು ಸಂತೋಷ ಸಂಭ್ರಮ ನಿಮ್ಮ ಮನೆಯಲ್ಲಿ ಈ ವಾರದಲ್ಲಿ ಮೂಡುವಂತಹ ಲಕ್ಷಣಗಳಿದೆ. ಜೊತೆಗೆ ಯಾವುದಾದರೂ ಕೂಡ ನಿಮಗೆ ಹೊಸ ಹೊಸ ಕೆಲಸಗಳು, ಹೆಚ್ಚಿನ ಆರ್ಡರ್ಗಳು ಬರ್ತಕ್ಕಂಥದ್ದು ಈ ರೀತಿಯ ಲಕ್ಷಣಗಳು ಕೂಡ ಇರೋದರಿಂದ ಸ್ವಲ್ಪ ಸಂತೃಪ್ತಿ ಸಮಾಧಾನ ಎಲ್ಲವೂ ಕೂಡ ಕಂಡು ಬರುವಂತೆ ಇದೆ. ಒಂದೇ ಒಂದು ಸಮಸ್ಯೆ ಅಂದರೆ ಸ್ವಲ್ಪ ಪಿತ್ತದ ದೋಷದಿಂದ ಬರ್ತಕ್ಕಂತಹ ಸಮಸ್ಯೆಗಳು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ಅಲರ್ಜಿಗಳಾಗುವಂಥದ್ದು, ಇನ್ನೇನಾದರೂ ಚರ್ಮದ ಸಮಸ್ಯೆ ಬರುವಂಥದ್ದು ಈ ಅವಕಾಶ ಇರೋದರಿಂದ ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಸಾಕು, ಬೇರೆ ಎಲ್ಲವೂ ಕೂಡ ಚೆನ್ನಾಗಿಯೇ ಇದೆ. ತುಲಾರಾಶಿ, ತುಲಾರಾಶಿಯವರಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳು ಬರ್ತಕ್ಕಂಥದ್ದು, ಯಾರಿಗೋ ಹಣವನ್ನು ಕೊಡಬೇಕಾಗಿರುವಂಥದ್ದು, ಅದಕ್ಕೆ ಸ್ವಲ್ಪ ಒತ್ತಡ ಬೀಳುವಂಥದ್ದು ಇವೆಲ್ಲವೂ ಇದ್ದರೂ ಕೂಡ ಆದಾಯವೂ ಕೂಡ ನಿಮಗೆ ಜಾಸ್ತಿಯಾಗಿಯೇ ಇದೆ. ಹಾಗಾಗಿ ಯಾವ ಜಾಗದಲ್ಲಿ ಆದಾಯ ಬರಬೇಕೋ ಆ ಜಾಗದಲ್ಲಿ ಸ್ವಲ್ಪ ನೀವು ಹೆಚ್ಚಿನ ಪರಿಶ್ರಮವನ್ನು ಹಾಕಿದ್ದೇ ಆದರೆ ನಿಮಗೆ ಹೆಚ್ಚಿನ ಆದಾಯವನ್ನು ಮಾಡ್ಕೊಳ್ಳೋದಕ್ಕೆ, ಲಾಭವನ್ನು ಮಾಡ್ಕೊಳ್ಳೋದಕ್ಕೆ ಈ ವಾರ ಬಹಳ ಉತ್ತಮವಾಗಿದೆ. ಯಾರೋ ಒಬ್ಬ ಹೊಸ ವ್ಯಕ್ತಿಯ ಪರಿಚಯವಾಗುತ್ತೆ, ಅವರ ಮುಖಾಂತರ ನಿಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿಯಾಗುತ್ತೆ, ಅದರಿಂದನೂ ಕೂಡ ಲಾಭಾಂಶ ಹೆಚ್ಚಾಗಿ ಬರುವಂತಹ ಅವಕಾಶಗಳು ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಮತ್ತು ಮನೆಯಲ್ಲಿ ಕೂಡ ಸಾಕಷ್ಟು ನಿಮಗೆ ಸಂತೋಷ ಸಮಾಧಾನ ಸಿಕ್ಕುವಂತಹ ಅವಕಾಶಗಳು, ಲಕ್ಷಣಗಳು ಎಲ್ಲವೂ ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ಯಾರೆಲ್ಲ ಉದ್ಯೋಗದಲ್ಲಿ ಇರ್ತೀರಾ ಅಂಥವ್ರು ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಆಕಸ್ಮಿಕವಾಗಿ ಒಂದು ರೀತಿಯ ವರ್ಗಾವಣೆ ಆಗುವಂಥದ್ದು ಈ ರೀತಿ ಅವಕಾಶಗಳು ಕೂಡ ಕಂಡು ಬರುವಂತೆ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ತುಲಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಹಣಕಾಸಿನಲ್ಲಿ ಹೆಚ್ಚಿನ ಅನುಕೂಲ ಇದೆ. ಬೇರೆ ರೀತಿಯಲ್ಲಿ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದು, ಸ್ವಲ್ಪ ಒತ್ತಡ ಉಂಟಾಗುವಂಥದ್ದು, ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಉಂಟಾಗುವಂಥದ್ದು ಈ ಒಂದು ಲಕ್ಷಣಗಳು ಕಂಡು ಬರುವಂತೆ ಇದೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಗುರುವಿನ ಕೃಪೆ ಬೇಕಾಗುವಂತೆ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು, ಯಾವುದು ಕೂಡ ಪೂರ್ಣ ಪ್ರಮಾಣದಲ್ಲಿ ಪೂರೈಸೋದಕ್ಕಾಗೋದಿಲ್ಲ, ಅದರಿಂದ ಬರಬೇಕಾದಂತಹ ಹಣದ ಒಂದು ಹರಿವು ಕಡಿಮೆ ಆಗಿ ಹೋಗುತ್ತೆ, ಹಣದ ಮುಗ್ಗಟ್ಟು ಬರ್ತಕ್ಕಂಥದ್ದು ಇವೆಲ್ಲವೂ ಹೆಚ್ಚು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ಸಮಸ್ಯೆಗಳು ದಿನನಿತ್ಯದಲ್ಲಿ ಬಾಧಿಸೋದಕ್ಕೆ ನಿಮಗೆ ಪ್ರಾರಂಭವಾಗಿರ್ತಕ್ಕಂಥದ್ದು. ಕೌಟುಂಬಿಕವಾಗಿಯೂ ಕೂಡ ಸಣ್ಣ ಪುಟ್ಟ ಕಲಹಗಳು ಅಥವಾ ಮನಸ್ತಾಪಗಳು ಈ ರೀತಿಯೆಲ್ಲ ಉಂಟಾಗುವಂತಹ ಅವಕಾಶಗಳು ಕಂಡು ಬರ್ತಾ ಇರೋದ್ರಿಂದ ಸಾಧ್ಯವಾದರೆ ಎಲ್ಲಿಯಾದರೂ ಕೂಡ ಗುರುರಾಯರ ಒಂದು ಯಾವ ಕ್ಷೇತ್ರಕ್ಕೆ ಹೋಗಿ ಒಂದು 21 ನಮಸ್ಕಾರವನ್ನು ಪ್ರದಕ್ಷಿಣೆಯನ್ನು ಮಾಡಿ ಬನ್ನಿ. ಅದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಎಲ್ಲ ಸಮಸ್ಯೆಗಳಿಂದ
ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಈ ವಾರ ಉತ್ತಮ ಫಲಗಳನ್ನು ಕಾಣ್ತೀರಾ ನೀವು. ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಆದಾಯವೂ ಸ್ವಲ್ಪ ಹೆಚ್ಚಾಗಿ ಬರುತ್ತೆ. ಆರ್ಡ್ರ್ಗಳು ಕೂಡ ಬಲ್ಕ್ ಆರ್ಡ್ರ್ಗಳೇ ಸಿಕ್ಕುವಂತಹ ಅವಕಾಶ ಇದೆ. ಜೊತೆಗೆ ಹೊಸ ವ್ಯಾಪಾರ ಕೂಡ ಕೆಲವರು ಪ್ರಾರಂಭ ಮಾಡಬೇಕು ಅಂತ ತುಂಬ ದಿವಸದಿಂದ ಕಾದಿದ್ದವರು ಈ ವಾರದಲ್ಲಿ ಪ್ರಾರಂಭ ಮಾಡುವಂತಹ ಅವಕಾಶಗಳು ಕಂಡುಬರ್ತಾ ಇದೆ. ಇದರ ಜೊತೆಗೆ ಸ್ವಲ್ಪ ನೀವು ಯಾವುದಾದರೂ ಕೂಡ ಹಿಂದೆ ಯಾವುದಾದ್ರೂ ತಕರಾರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಂತಹ ಯಾವುದಾದ್ರೂ ಕೇಸುಗಳಿದ್ದದ್ದೇ ಆದರೆ, ಅಥವಾ ಜಮೀನು ಅಥವಾ ನಿವೇಶನ ಈ ರೀತಿ ಸಂಬಂಧಪಟ್ಟಂಥದ್ದು ಯಾವುದಾದ್ರೂ ಇದ್ದದ್ದೇ ಆದರೆ, ಅದೆಲ್ಲವೂ ತೀರ್ಪು ಬರುತ್ತೆ, ನಿಮ್ಮ ಪರವಾಗಿ ಬರುತ್ತೆ. ಹಾಗಾಗಿ ನಿಮಗೆ ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಭಾಗದ ಖುಷಿಯಾಗುವಂತೆ ಇದೆ. ಆದರೆ ವಾರದ ಕೊನೆಯ ಭಾಗದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು. ಯಾಕೆ ಅಂತ ಹೇಳಿದ್ರೆ, ಸ್ವಲ್ಪ ಯಾವುದೋ ಒಂದು ದಿಢೀರಂತ ಧನ ನಷ್ಟ ಆಗುವಂತಹ ಲಕ್ಷಣಗಳಿದೆ. ಹಾಗಾಗಿ ಪ್ರಾರಂಭದಲ್ಲಿ ಹೆಚ್ಚಿನ ಆದಾಯ ಇದ್ದರೂ ಕೂಡ ವಾರದ ಕೊನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ಮೊದಲೇ ಪೂರ್ವಭಾವಿಯಾಗಿ ಯಾವುದೂ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಜೋಪಾನವನ್ನು ಮಾಡಿಕೊಳ್ಳಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಒಂದು ತುಂಬ ಸಮಸ್ಯೆಗಳೇನೂ ಇರೋದಿಲ್ಲ. ಹಾಗಂತ ತುಂಬ ಆರಾಮಾಗಿದ್ದೀವಿ ಅಂತ ಕೂಡ ಹೇಳ್ಕೊಳ್ಳೋಕ್ಕಾಗಲ್ಲ. ಒಂದು ರೀತಿ ಮಿಶ್ರ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮದು. ಆರೋಗ್ಯ ಮಾತ್ರ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನು ತಂದುಕೊಡ್ತಕ್ಕಂತಹ ಅವಕಾಶ ಇದೆ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅಥವಾ ವಿವಾಹಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ, ಅವರಿಗೆ ಈ ವಾರದಲ್ಲಿ ಮದುವೆ ನಿಶ್ಚಯವಾಗುವಂತಹ ಎಲ್ಲ ಅವಕಾಶಗಳು ಇದೆ. ವಾರಾಂತ್ಯದಲ್ಲಿ ಬಹುಶಃ ಶುಭ ಸುದ್ದಿ ಬಂದರೂ ಕೂಡ ಬರೋದಕ್ಕೆ ಅವಕಾಶ ಇದೆ. ಆದರೆ ವ್ಯವಹಾರಗಳಲ್ಲಿ ಮಾತ್ರ ಸಣ್ಣ ಪುಟ್ಟ ತೊಡಕುಗಳನ್ನು ನೀವು ಕಾಣುವಂತೆ ಇದೆ. ಅದನ್ನು ನಿವಾರಿಸಿಕೊಳ್ಳಬೇಕಾಗತ್ತೆ. ಯಾವುದಾದರೂ ಕೋರ್ಟು ಕಚೇರಿಗಳು ಇದ್ದದ್ದೇ ಆದರೆ, ಅಂತಹ ವ್ಯವಹಾರ ಇರತಕ್ಕಂಥವ್ರಿಗೆ ಸ್ವಲ್ಪ ಇದು ನಿಧಾನಗತಿಯಲ್ಲಿ ನಡೆಯುತ್ತೆ. ಆದರೆ ಕೊನೆಯಲ್ಲಿ ಜಯ ನಿಮ್ಮ ಪಾಲಿಗೆ ಬರುವಂತೆ ಇದೆ. ಅದಕ್ಕಾಗಿ ನೀವು ಹೆಚ್ಚಾಗಿ ಚಿಂತೆ ಮಾಡೋದು ಬೇಡ. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಬಹಳ ಅಧಿಕವಾದಂತಹ ಉತ್ತಮ ಫಲಗಳನ್ನು ಕಾಣ್ತೀರಾ. ನಿಮ್ಮ ಎಲ್ಲ ವ್ಯಾಪಾರ ವ್ಯವಹಾರವೂ ಚೆನ್ನಾಗಿ ನಡೆಯುತ್ತೆ. ಕೃಷಿಕರಿಗೆ ಕೂಡ ಹೆಚ್ಚಿನ ಒಂದು ಲಾಭವನ್ನು ತಂದುಕೊಡುವಂತೆ ಇದೆ. ಕ್ರೀಡಾಪಟುಗಳಿಗೆ ಕೂಡ ಒಂದು ರೀತಿಯ ಉತ್ತಮವಾದಂತಹ ಯೋಗ ಕಂಡುಬರುವಂತಹ ಲಕ್ಷಣಗಳು ಇದೆ. ಆದರೆ ಸಣ್ಣ ಪುಟ್ಟ ಸಮಸ್ಯೆ ಅಂತಂದರೆ ಆರೋಗ್ಯದ ಸಮಸ್ಯೆ. ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಹೆಚ್ಚಿನ ವ್ಯತ್ಯಾಸಗಳು ಕಂಡುಬರುವಂತೆ ಇರತಕ್ಕಂಥದ್ದು. ಮತ್ತು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ಏನಾದರೂ ಕೂಡ ನಿಮಗೆ ಇಷ್ಟ ಆಗದೇ ಇರೋ ರೀತಿಯ ಕೆಲವು ವರ್ತನೆಗಳು ನಡೆಯುವಂತಹ ಇರತಕ್ಕಂಥದ್ದು. ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಉತ್ತಮ ಫಲಗಳನ್ನು ಕಾಣ್ತೀರಾ. ಯಾವುದಾದರೂ ನೀವು ಕೆಲಸ ತುಂಬ ದಿವಸದಿಂದ ನಮಗೆ ಏನು ಮಾಡಿದ್ರು ಆಗ್ತಾಯಿಲ್ಲ ಅನ್ನೋ ಅಂಥದ್ದೇನಾದ್ರೂ ಇದ್ದರೆ ಈ ವಾರದಲ್ಲಿ ಪ್ರಯತ್ನಪಟ್ಟು ಅದನ್ನೆಲ್ಲ ಪೂರೈಸ್ಕೊಳ್ಳಿ. ಹಾಗಾಗಿ ಯಾವಾಗ ಕಾಲ ಚೆನ್ನಾಗಿ ಬಂದಿದೆ ಆಗ ನಮ್ಮ ಕೆಲಸವನ್ನೆಲ್ಲ ಸೋಮಾರಿತನ ಮಾಡಿದಿರ ಬೇಗ ಬೇಗ ಮಾಡ್ಕೊಂಬಿಡಬೇಕು. ಯಾವತ್ತೋ ಕಾಲ ಬರುತ್ತೇನೋ ಅಂತ ಕಾಯೋ ಬದಲು ಬಂದಾಗ ಬೇಗ ಪೂರೈಸ್ಕೊಳ್ಳೋದಿದೆ ನೋಡಿ, ಅದೇ ಜಾಣತನ. ಮೀನರಾಶಿ. ಮೀನರಾಶಿಯವರಿಗೆ ಕೂಡ ತುಂಬ ಉತ್ತಮವಾಗಿರತಕ್ಕಂತಹ ಒಂದು ವಾರ. ಯಾರು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತೀರಾ ಅವರಿಗೆ ನೀವು ಯಾವುದೇ ನಿರೀಕ್ಷೆಯೇ ಇಟ್ಟುಕೊಂಡಿಲ್ಲದೆ ಇರತಕ್ಕಂತಹ ಒಳ್ಳೆಯ ಸ್ಥಾನಗಳು ಸಿಕ್ಕುವಂತಹ ಅವಕಾಶ ಇದೆ. ಅದರಲ್ಲೂ ಕೂಡ ರಾಜಕೀಯದಲ್ಲಿ ಇರತಕ್ಕಂಥವ್ರಿಗೆ ದಿಢೀರಂಥ ಯಾವುದೋ ಒಂದು ಸ್ಥಾನ ಸಿಕ್ಕುವಂತಹ ಲಕ್ಷಣಗಳು ನಿಮ್ಮ ಪಾಲಿಗೆ ಇದೆ. ಹಾಗಾಗಿ ಮೀನರಾಶಿಯವರಿಗೆ ಕೆಲವೊಂದು ರೀತಿಯಲ್ಲಿ ತುಂಬ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಒಂದು ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗಾಗಿ ಯಾವುದಾದರೂ ಹೊಸ ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಡಬೇಕು ಅನ್ನೋಂಥವ್ರು ಈ ಒಂದು ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಅದರಿಂದ ನಿಮಗೆ ಸುಲಭವಾಗಿ ಅದಕ್ಕೆ ಮಾರ್ಗದರ್ಶನವೆಲ್ಲವೂ ಕೂಡ ಸಿಕ್ಕುವ ಲಕ್ಷಣಗಳು ಇರತಕ್ಕಂಥದ್ದಿದೆ. ಇನ್ನು ಯಾರೆಲ್ಲ ವಿವಾಹಕ್ಕಾಗಿ ಪ್ರಯತ್ನ ಪಡ್ತಾ ಇರ್ತೀರಾ ಅವರು ಕೂಡ ಈ ಒಂದು ಉತ್ತಮವಾದಂತಹ ಕಾಲ ಇದೆ, ಈಗ ಪ್ರಯತ್ನ ಪಡಿ. ಅದಕ್ಕೂ ಕೂಡ ನಿಮಗೆ ಶುಭವಾದಂತಹ ವಾರ್ತೆ ಬರುವ ಲಕ್ಷಣಗಳಿದೆ. ಈ ಮೀನರಾಶಿಯ ಸಹೋದರರು ಯಾರಿರ್ತಾರೆ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಅವರಿಗಾಗಿ ಸ್ವಲ್ಪ ಹಣಕಾಸು ಖರ್ಚು ಮಾಡುವಂತಹ ಅವಕಾಶ ಒದಗಿ ಬರುತ್ತೆ. ಮತ್ತು ಕೆಲವರು ಕ್ರೀಡೆಯಲ್ಲಿ ಇರ್ತಕ್ಕಂಥವ್ರಿಗೆ ಅವರಿಗೆ ಸ್ಥಾನ ಕಳ್ಕೊಳ್ಳುವಂತಹ ಲಕ್ಷಣಗಳು ಇದೆ. ಹಾಗಾಗಿ ಕ್ರೀಡಾಪಟುಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮವಾಗುತ್ತೆ.
ಇನ್ನು ಬಾಕಿ ಅಂತ ಎಲ್ಲರಿಗೂ ಕೂಡ ಸಾಕಷ್ಟು ಉತ್ತಮ ಫಲಗಳನ್ನೇ ಮೀನರಾಶಿಯವರು ಈ ವಾರದಲ್ಲಿ ನೋಡ್ತೀರಾ. ಇವೆಲ್ಲವೂ ಕೂಡ ಈ 12 ರಾಶಿಗಳ ಇಂದಿನ ಈ ವಾರದ ಒಂದು ಫಲಾಫಲಗಳಾಗಿರುತ್ತೆ. ಅದು ಯಾವುದು ಹೇಗೇ ಇರಲಿ, ಪ್ರತಿನಿತ್ಯದಲ್ಲಿ ಕೂಡ ಒಂದು ಗುರುವಿನ ಒಂದು ಅನುಗ್ರಹಕ್ಕಾಗಿ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಮತ್ತು ನಮ್ಮ ನಮ್ಮ ಈಚಿತ ದೈವವನ್ನು ಪ್ರಾರ್ಥನೆಯನ್ನು ಮಾಡಿ ಹೊರಗಡೆ ಹೋಗೋದನ್ನು ಅಭ್ಯಾಸದಲ್ಲಿಟ್ಕೊಳ್ಳೋಣ. ಅದರಿಂದಾಗಿ ಎಷ್ಟೋ ಸಮಸ್ಯೆಗಳು ತಗ್ಗೋದಿಕ್ಕೆ ಅವಕಾಶ ಆಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.